ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ, ಮತ್ತೆ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಭ್ರಮಣದಲ್ಲಿದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಯಾವ ಮೇಕೆದಾಟರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕೃಷ್ಣ ಮೇಲ್ದಂಡೆ ಬಗ್ಗೆ ಏನು ದುಡ್ಡು ಕೊಟ್ಟಿದ್ದಾರೆ, ಈ ರೀತಿ ಕಾಗೆ ಆಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 280,000 ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಹಿಂದೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ 80,000 ಕೋಟಿ. ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ? ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ದರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಅವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದಂಗೆ ಗಾಬರಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವ್ರ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಅವರು ಪ್ರಜ್ಞೆ ತಪ್ಪು ಬೀಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಿದ್ದರಾಮಯ್ಯನವರು, ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ. ರಾಜ್ಯದ ಅಧ್ಯಕ್ಷನಾಗಿ ನಾನು ಇದನ್ನು ಖಂಡಿಸ್ತೇನೆ. ಇವತ್ತು ರಾಜ್ಯದ ಜನರ ಪಾಲಿಗೆ, ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದೂ ಕೂಡ ಸತ್ತಂತ ಆಗಿದೆ. ಅವರು ಇದ್ದೂ ಕೂಡ ಸತ್ತಂತ ಆಗಿದೆ. ಅವರು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರೇನೂ ಇಲ್ಲ. ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ 2,000 ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಕೂಡ ಮುಟ್ಟಿಲ್ಲ. ಮತ್ತೊಂದು ಕಡೆ ಇನ್ನೂ ಕೂಡ ಭೀಕರ ಬರಗಾಲ ಇತ್ತು, ರೈತರು ಕಂಗಾಲಾಗಿದ್ದಾರೆ, ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಅವರು ರಾಜ್ಯ ಸರ್ಕಾರದ. ಇವತ್ತು ದೆಹಲಿನಲ್ಲಿ ಈಗ ಶೋಕಿ ಮಾಡೋದಕ್ಕೆ ಹೋಗಿದ್ದಾರೆ, ಪ್ರಚಾರ ತೆಗೆದುಕೊಳ್ಳೋಕೆ ಹೋಗಿದ್ದಾರೆ. ಅಷ್ಟೇ ನೋಡ್ರಿ, ಡೌಟ್ ಬರ್ತಕ್ಕಂಥದ್ದು ಏನಿದೆ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೆ. ಬಸವರಾಜ ಬೊಮ್ಮಾಯಿ ನಮ್ಮ ಮುಖಂಡ ಇವತ್ತು ಕೂಡ ಮಾತಾಡ್ತಾ ಹೇಳಿದ್ದಾರೆ, ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಎಷ್ಟು 10 ಕೋಟಿ ಹಣ ಬಂದಿದೆ ಅಂತೇಳಿ. ನರೇಂದ್ರ ಮೋದಿಜಿ ಅವರ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ 280,000 ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ. ಹಿಂದೆ UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ 80,000 ಕೋಟಿ. ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ? ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಆರ್ಥಿಕ ಪರಿಸ್ಥಿತಿ ಪೂರ ಹದಗೆಟ್ಟೋಗಿದೆ. ಮುಖ್ಯಮಂತ್ರಿಗಳು ಯಾಕಾದರೂ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಲೆ ಚಚ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 150,000 ಕಡತಗಳು ವಿಲೇವಾರಿ ಆಗದೆ ಹಾಗೆ ಧೂಳು ಹೊಡಿತಾ ಇದೆ ರಾಜ್ಯ ಸರ್ಕಾರದಲ್ಲಿ. 1 ರೂಪಾಯಿ ಅನುದಾನ ಯಾವುದಕ್ಕೂ ಕೂಡ ಘೋಷಣೆ ಆಗ್ತಾ ಇಲ್ಲ. ಹಾಗಾಗಿ ಇದ್ರ ಮಧ್ಯನೂ ಕೂಡ ಹೇಗಾದ್ರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನು 100 ಬಾರಿ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ, ಮತ್ತೆ ಒಂದು ಸುಳ್ಳನ್ನು 100 ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ಭ್ರಮಣದಲ್ಲಿದ್ದಾರೆ. ಅದಕ್ಕೆ ಅವಕಾಶ ನಾವು ಕೊಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಮೊದಲು ರೈತರಿಗೆ ಇವತ್ತು ಬಿಡುಗಡೆ ಮಾಡಬೇಕು ಹಣವನ್ನು. ಮೊನ್ನೆ 2,000 ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ನಾಟಕನೇ. 2,000 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ BJP ಮುಖಂಡರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ನಾಟಕ ಮಾಡೋದಕ್ಕೆ, ಬೂಟಾಟಿಕೆ ಮಾಡೋದಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡದೇ ಇರತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಿಂದೆ BJP ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕಾಯ್ದೇನೆ, ಕೇಂದ್ರ ಸರ್ಕಾರ ಅನುದಾನಕ್ಕೆ ಕಾಯ್ದೇನೆ ತತ್ಕ್ಷಣ 1 ತಿಂಗಳಲ್ಲೇ 20-25,000 ರೂಪಾಯಿ 1 ಹೆಕ್ಟೇರಿಗೆ BJP ಸರ್ಕಾರ ಕೊಟ್ಟಿದೆ. ನಿಮಗೇನು ದಾಡಿ ಆಗಿದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ? ಇದನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾವ ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡ್ತಾ ಇದ್ದಾರೆ? ಒಂದು ಮೇಕೆದಾಟು, ಮತ್ತೊಂದು ಹೋರಾಟ, ಹೋರಾಟ ಮಾಡ್ತಕ್ಕಂಥ DK ಶಿವಕುಮಾರ್ ಎಲ್ಲೋಗಿದ್ದಾರೆ ಇವತ್ತು? ಯಾವ ಮೇಕೆದಾಟರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಕೃಷ್ಣ ಮೇಲ್ದಂಡೆ ಬಗ್ಗೆ ಏನು ದುಡ್ಡು ಕೊಟ್ಟಿದ್ದಾರೆ? ಈ ರೀತಿ ಕಾಗೆ ಆಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಕಣ್ಣಿಗೆ ಮಣ್ಣೆತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ರಾಜ್ಯದ ಜನರು ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.